ಫ್ಯಾಕ್ಟ್ ನಂಬರ್ 1 ಮೋಸ್ಟ್ ಪವರ್ಫುಲ್ ಬರ್ಡ್ ಪಕ್ಷಿಗಳಲ್ಲಿ ಅತ್ಯಂತ ಶಕ್ತಿವಾದದ್ದು ಯಾವುದು ಎಂದು ಕೇಳಿದರೆ ನಮಗೆ ಗರುಡ ನೆನಪಾಗುತ್ತದೆ ಆದರೆ ಗರುಡಗಳಲ್ಲಿ ಎಷ್ಟು ವಿಧಗಳಿದ್ದರೂ ಕೂಡ ಮೊತ್ತ ಪಕ್ಷಿ ಜಾತಿಯಲ್ಲೇ ಅತ್ಯಂತ ಪವರ್ಫುಲ್ ಪಕ್ಷಿ ಮಾತ್ರ ಆರ್ಪಿ ಈಗಲ್ ಪಕ್ಷಿ ಅಷ್ಟೇ ಅಲ್ಲ ಅತಿ ದೊಡ್ಡ ಪಕ್ಷಿಗಳಲ್ಲಿ ಇದುವೂ ಒಂದು ಇದು ಸುಮಾರಾಗಿ 1 ಮೀಟರ್ ಎತ್ತರವಿದ್ದು 10 ಕೆಜಿ ಭಾರವಿರುತ್ತದೆ ಇದು ಎರಡು ರೆಕ್ಕೆ ಚಾಚಿದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 2 ಮೀಟರ್ ದೂರವಿರುತ್ತದೆ ಇದರ ಆಕಾರವು ಎಷ್ಟು ಇದೆಯೋ ಅದಕ್ಕೆ ಸಮವಾದ ಸೈಜ್ ನಲ್ಲಿರುವ ಪ್ರಾಣಿಗಳನ್ನು ಇದು ಬೇಟೆಯಾಡುತ್ತದೆ ಇವುಗಳಿಗೆ ಎಷ್ಟು ಬಲವಿರುತ್ತೆಂದರೆ ಕೋತಿಗಳು ಸ್ಲಾತ್ ಜಿಂಕೆಯ ಮರಿಗಳಂತಹ ಪ್ರಾಣಿಗಳನ್ನು ಕೂಡ ಬೇಟೆಯಾಡಿ ಅಷ್ಟು ಭಾರವಿರುವ ಪ್ರಾಣಿಗಳನ್ನು ಸಹ ಹಿಡಿದು ಆರಬಲ್ಲವು ಇದರ ಒಂದೊಂದು ಕಾಲು ನಮ್ಮ ಕೈನ ಎಲ್ಬೋ ಸೈಜ್ ನಲ್ಲಿ ಇರುತ್ತವೆ ಇದು ಬೇಟೆಯಾಡಿದ ಪ್ರಾಣಿಯ ಮೇಲೆ ಇದರ ಕಾಲಿಂದ ಅದುಮಿದರೆ ಅಲ್ಲಿ 50 ಕೆಜಿ ಯ ಪ್ರೆಶರ್ ಬಿದ್ದು ಅವುಗಳ ಎಲುಬುಗಳು ಮುರಿದು ಹೋಗುತ್ತೆ ಫುಡ್ ಚೈನ್ ನಲ್ಲಿ ಎಲ್ಲದಕ್ಕಿಂತ ಮೇಲಿರುವ ಜೀವಿಗಳಲ್ಲಿ ಇದುವೂ ಸಹ ಒಂದು ಅದರಿಂದ ಇದನ್ನು ಬೇಟೆಯಾಡುವ ಜೀವಿ ಯಾವುದು ಇಲ್ಲ ಆದರೂ ಸಹ ಮನುಷ್ಯರ ಸುಮ್ಮನೆ ಇದನ್ನು ಬೇಟೆಯಾಡುವುದರಿಂದ ಇದರ ಸಂಖ್ಯೆ ಅಂತರಿಸಿ ಹೋಗುತ್ತಿದೆ ಪನಾಮಾ ದೇಶಕ್ಕೆ ನ್ಯಾಷನಲ್ ಬರ್ಡ್ ಆಗಿರುವ ಈ ಆರ್ಪಿ ಈಗಲ್ ಎಲ್ಲದಕ್ಕಿಂತ ಮೋಸ್ಟ್ ಪವರ್ಫುಲ್ ಬರ್ಡ್ ಫ್ಯಾಕ್ಟ್ ನಂಬರ್ 2 ಹಾಲ್ ಕಾಲ್ ಕುಡಿದರೆ ಹ್ಯಾಂಡ್ ಶಿವರಿಂಗ್ ಏಕೆ ಬರುತ್ತದೆ ಹಾಲ್ ಕಾಲ್ ಕಂಟಿನ್ಯೂಸ್ ಆಗಿ ಹೆಚ್ಚಾಗಿ ತೆಗೆದುಕೊಂಡು ಸಡನ್ ಆಗಿ ಬಿಟ್ಟರೆ ಕೆಲವು ಮಂದಿಗೆ ಹ್ಯಾಂಡ್ ಶಿವರಿಂಗ್ ಬರುತ್ತದೆ ಈ ಶಿವರಿಂಗ್ಸ್ ಗೆ ಕಾರಣ ಮನುಷ್ಯ ಡೈಲಿ ಹಾಲ್ ಕಾಲ್ ತೆಗೆದುಕೊಂಡಾಗ ಈ ಹಾಲ್ ಕಾಲ್ ಸೇರಿದ ಬ್ಲಡ್ ನಿತ್ಯವೂ ನಮ್ಮ ಶರೀರದಲ್ಲಿ ಪ್ರವಹಿಸುವುದರಿಂದ ನಮ್ಮ ಬಾಡಿಯಲ್ಲಿ ಕೆಲವು ನರಗಳು ಈ ಹಾಲ್ ಕಾಲ್ ಪವರ್ ಗೆ ಅಡಿಕ್ಟ್ ಆಗಿ ಹೋಗುತ್ತವೆ ಸಡನ್ ಆಗಿ ಬಿಟ್ಟರೆ ನರಗಳು ಬ್ಯಾಲೆನ್ಸ್ ಕಳೆದುಕೊಂಡು ಈ ಶಿವರಿಂಗ್ ಸ್ಟಾರ್ಟ್ ಆಗುತ್ತದೆ ಇದನ್ನು ಹಾಲ್ ಕಾಲ್ ಶೇಕ್ಸ್ ಅಥವಾ ಟ್ರಿಮ್ಮರ್ಸ್ ಅಂತಲೂ ಸಹ ಹೇಳುತ್ತಾರೆ ಅದಕ್ಕೆ ಹೆಚ್ಚು ಹಾಲ್ ಕಾಲ್ ತೆಗೆದುಕೊಳ್ಳಬಾರದು ಹಾಗೆ ಡೈಲಿ ರೂಢಿ ಮಾಡಿಕೊಳ್ಳಬಾರದು ಲಿಮಿಟ್ ಮುಖ್ಯ ಅಂತಮ್ಮ ಕೆಲವು ಮಂದಿಗೆ ನಾರ್ಮಲ್ ಆಗಿ ಶಿವರಿಂಗ್ ಬರುತ್ತದೆ ಇದಕ್ಕೆ ಎಷ್ಟೋ ಕಾರಣಗಳಿವೆ ಅವರಿಗೆ ಹೈಪರ್ ಥೈರಾಯ್ಡ್ ಇರಬಹುದು ಬ್ರೈನ್ಸ್ ನಲ್ಲಿರುವ ಸಿರವಿಲನ್ ಪ್ರಾಬ್ಲಮ್ ಆಗಿರಬಹುದು ಕೆಫೇನ್ ಹೆಚ್ಚಾಗಿ ತೆಗೆದುಕೊಂಡಿರಬಹುದು ಸೊ ನಡುಗುವುದು ಫ್ರೀಕ್ವೆಂಟ್ ಆಗಿ ಬಂದರೆ ನ್ಯೂರೋಲಾಜಿಸ್ಟ್ ಅನ್ನು ಸಂಪರ್ಕಿಸುವುದು ಒಳ್ಳೆಯದು ಫ್ಯಾಕ್ಟ್ ನಂಬರ್ 3 ಟ್ಯಾಟೂಸ್ ಇದ್ದರೆ ಗವರ್ನಮೆಂಟ್ ಜಾಬ್ಸ್ ಬರುತ್ತವಾ ನಮ್ಮ ದೇಶದಲ್ಲಿ ಗವರ್ನಮೆಂಟ್ ಜಾಬ್ಸ್ ಗೆ ತೆಗೆದುಕೊಳ್ಳಲು ಮುನ್ನ ಪ್ರತಿ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಮೆಡಿಕಲ್ ಟೆಸ್ಟ್ ಮಾಡುತ್ತಿರುತ್ತದೆ ಈ ಟೆಸ್ಟ್ ನಲ್ಲಿ ಬಾಡಿ ಸ್ಕ್ಯಾನಿಂಗ್ ಹೈಟ್ ಮತ್ತೆ ವೇಟ್ ಚೆಕ್ ಮಾಡುತ್ತಾರೆ ಆದರೆ ಕೆಲವು ಡಿಪಾರ್ಟ್ಮೆಂಟ್ ಬಾಡಿ ಮೇಲೆ ಟ್ಯಾಟೂಸ್ ಅಂದರೆ ಅಚ್ಚೆ ಇದ್ದರೆ ಅವರನ್ನು ರಿಜೆಕ್ಟ್ ಮಾಡುತ್ತಾರೆ ಆರ್ಮಿ ನೇವಿ ಏರ್ ಫೋರ್ಸ್ ಡಿಫೆನ್ಸ್ ಸರ್ವಿಸಸ್ ಸಿವಿಲ್ ಸರ್ವಿಸಸ್ ಇಂಥವುಗಳಲ್ಲಿ ಅಚ್ಚೆಯನ್ನು ಅಕ್ಸೆಪ್ಟ್ ಮಾಡುವುದಿಲ್ಲ ಏಕೆಂದರೆ ಈ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವವರು ಅತ್ಯಂತ ಚಳಿಯ ಪ್ರಾಂತಗಳಲ್ಲಿ ಹಾಗೆ ಅತ್ಯಂತ ಬಿಸಿಯ ಪ್ರಾಂತಗಳಲ್ಲಿ ಕೆಲಸ ಮಾಡಬೇಕಾಗಿರುವ ಅವಶ್ಯಕತೆಗಳಿರುತ್ತವೆ ಅಂತಹ ಸಿಚುವೇಶನ್ ಗಳಲ್ಲಿ ಟ್ಯಾಟೂಸ್ ನಿಂದ ಸ್ಕಿನ್ ಅಲರ್ಜಿ ಬಂದು ಅದು ಮಿಕ್ಕಿದ ಸೋಲ್ಜರ್ಸ್ ಗೆ ಅಥವಾ ಎಂಪ್ಲಾಯ್ಸ್ ಗೆ ಸ್ಪ್ರೆಡ್ ಆಗೋ ಅವಕಾಶವಿರುತ್ತದೆ ಈ ರೀಸನ್ ನಿಂದ ಟ್ಯಾಟೂಸ್ ಇದ್ದವರನ್ನು ಈ ಡಿಪಾರ್ಟ್ಮೆಂಟ್ ಗಳಲ್ಲಿ ತೆಗೆದುಕೊಳ್ಳುವುದಿಲ್ಲ ಆದರೆ ಕೆಲವು ಸ್ಟೇಟ್ ಗವರ್ನಮೆಂಟ್ ಜಾಬ್ಸ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಟ್ಯಾಟೂಸ್ ಅನ್ನು ಅಷ್ಟೊಂದು ದೊಡ್ಡ ಇಶ್ಯೂ ಆಗಿ ನೋಡುವುದಿಲ್ಲ ಸೊ ಟ್ಯಾಟೂಸ್ ಇದ್ದರೆ ಯಾವ ಗವರ್ನಮೆಂಟ್ ಜಾಬ್ ಬರುವುದಿಲ್ಲವೆಂದು ಭಯ ಪಡಬೇಡಿ ಬಟ್ ಇನ್ನೊಂದು ವಿಷಯ ಈ ಟ್ಯಾಟೂಸ್ ನಲ್ಲಿ ಯಾರನ್ನಾದರೂ ಬಯ್ಯುವ ಹಾಗೆ ಅಥವಾ ಹಿಂಸೆ ಪ್ರೇರೇಪಣೆ ಮಾಡುವ ಹಾಗೆ ಇದ್ದರೆ ಯಾವ ಜಾಬ್ ನಲ್ಲಾದರೂ ಪ್ರಾಬ್ಲಮ್ ಆಗುತ್ತದೆ ಗೆಳೆಯರೆ ಮುಂದಿನ ಫ್ಯಾಕ್ಟ್ ಹೇಳುವುದಕ್ಕೂ ಮುನ್ನ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನೆಲ್ ಅನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಫ್ಯಾಕ್ಟ್ ನಂಬರ್ 4 ನಮಗೆ ಡ್ರೀಮ್ಸ್ ಏಕೆ ಬರುತ್ತವೆ ನಮಗೆ ನಿದ್ದೆ ಎಂಬುದು 5 ಸ್ಟೇಜಸ್ ನಲ್ಲಿ ನಡೆಯುತ್ತದೆ ಸ್ಟೇಜ್ 1 ಸ್ಟೇಜ್ 2 ಸ್ಟೇಜ್ 3 ಸ್ಟೇಜ್ 4 ಅಂಡ್ REM ಸ್ಟೇಜ್ ಈ ಸ್ಟೇಜಸ್ ನಲ್ಲಿ REM ಸ್ಟೇಜ್ ನಲ್ಲಿ ನಮಗೆ ಹೆಚ್ಚಾಗಿ ಡ್ರೀಮ್ಸ್ ಬರುತ್ತವೆ REM ಎಂದರೆ ರಾಪಿಡ್ ಐ ಮೂಮೆಂಟ್ ಈ ಸ್ಟೇಜ್ ನಲ್ಲಿ ನಮ್ಮ ಕಣ್ಣು ಬಹಳ ವೇಗವಾಗಿ ತಿರುಗುತ್ತವೆ ಆದರೆ ಡ್ರೀಮ್ಸ್ ಏಕೆ ಬರುತ್ತವೆ ಎಂದು ಸೈಂಟಿಸ್ಟ್ ಅವರು ಕೂಡ ಎಷ್ಟೋ ಪರಿಶೋಧನೆಗಳು ಮಾಡುತ್ತಿದ್ದಾರೆ ಕೆಲವು ಥಿಯರೀಸ್ ಏನು ಹೇಳುತ್ತಿದ್ದಾವೆಂದರೆ ನಮಗೆ ಪ್ರತಿದಿನವೂ ಎದುರಾಗುವ ಎಕ್ಸ್ಪೀರಿಯನ್ಸಸ್ ಮತ್ತು ಎಮೋಷನ್ಸ್ ನಿಂದ ನಮಗೆ ಡ್ರೀಮ್ಸ್ ಬರುತ್ತವೆ ಈ ಎಮೋಷನ್ಸ್ ನೆಗೆಟಿವ್ ಅಂದರೆ ಕೆಟ್ಟ ಕನಸುಗಳು ಬೀಳುತ್ತವೆ ಎಕ್ಸಾಂಪಲ್ ನಾವು ಸತ್ತು ಹೋದ ಹಾಗೆ ಯಾರೋ ನಮ್ಮನ್ನು ಹೊಡೆಯುವ ಹಾಗೆ ವಿಚಿತ್ರ ಆಕಾರಗಳು ದೆವ್ವಗಳು ಎತ್ತರವಾದ ಪ್ರದೇಶದಿಂದ ಕೆಳಗೆ ಬಿದ್ದ ಹಾಗೆ ಕನಸುಗಳು ಬರುತ್ತವೆ ಕೆಲವರಿಗೆ ಹೀಗೆ ನಡೆದಾಗ ಆ ಫೀಲಿಂಗ್ ಅನ್ನು ನಿಜವೆಂದುಕೊಂಡು ಕನಸಲ್ಲೇ ಮಾತನಾಡುತ್ತಾರೆ ಪಾಸಿಟಿವ್ ಎಮೋಷನ್ ನಿಂದ ಬಂದ ಕನಸುಗಳು ನಮಗೆ ಒಳ್ಳೆಯದು ನಡೆದ ಹಾಗೆ ನಮಗೆ ಜಾಬ್ ಬಂದಾಗೆ ಹಣ ಸಿಕ್ಕ ಹಾಗೆ ಕನಸು ಬೀಳುತ್ತಿರುತ್ತವೆ ಈ ಡ್ರೀಮ್ಸ್ ನಲ್ಲಿ 95% ನಮಗೆ ನೆನಪಿರುವುದಿಲ್ಲ ಮಿಕ್ಕಿರುವ 5% ಕೂಡ ಕೆಲವು ದಿನಗಳಲ್ಲಿ ಮರೆತು ಹೋಗುತ್ತೇವೆ ಏಕೆಂದರೆ ಈ ಡ್ರೀಮ್ಸ್ ಬಂದಾಗ ನಮ್ಮ ಬ್ರೈನ್ ಇವುಗಳನ್ನು ಸ್ಟೋರ್ ಮಾಡುವುದಿಲ್ಲ ಕೇವಲ ಎಮೋಷನ್ಸ್ ಅನ್ನು ವಿಜುವಲೈಸ್ ಮಾಡುತ್ತದೆ ಗೈಸ್ ಕೆಲವರಿಗೆ ಎತ್ತರದಿಂದ ಬೀಳುವ ಕನಸುಗಳು ಬಂದಿರುತ್ತವೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬಂತೆಂದು ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ ಫ್ಯಾಕ್ಟ್ ನಂಬರ್ 5 ನಮಗೆ ಆಕಳಿಕೆ ಏಕೆ ಬರುತ್ತದೆ ಸಾಧಾರಣವಾಗಿ ಆಕಳಿಕೆ ಎಂಬುದು ಪ್ರತಿ ಮನುಷ್ಯರಿಗೂ ಬರುತ್ತಿರುತ್ತದೆ ಆದರೆ ಆಕಳಿಕೆ ಬರಲು ಮುಖ್ಯವಾದ ಕಾರಣ ನಮ್ಮ ಬ್ರೈನ್ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿ ಆಕ್ಸಿಜನ್ ತೆಗೆದುಕೊಳ್ಳುವುದು ನಮ್ಮ ಬ್ರೈನೇ
ಈ ಬ್ರೈನ್ಗೆ ಸರಿ ಹೋಗುವ ಆಕ್ಸಿಜನ್ ಸೇರದೆ ಹೋದರೆ ಅದು ನಮ್ಮ ಲಂಗ್ಸ್ಗೆ ಹೆಚ್ಚು ಆಕ್ಸಿಜನ್ ತೆಗೆದುಕೋ ಎಂದು ಮೆಸೇಜ್ ಕಳಿಸುತ್ತದೆ. ಆಗ ನಾವು ಒಂದೇ ಸಾರಿ ಆಕಳಿಕೆ ರೂಪದಲ್ಲಿ ಹೆಚ್ಚು ಗಾಳಿಯನ್ನು ತೆಗೆದುಕೊಳ್ಳುತ್ತೇವೆ. ಇನ್ನೊಂದು ರೀಸನ್ ಏನೆಂದರೆ ನಮ್ಮ ಬ್ರೈನ್ ನಿತ್ಯವೂ ಕೆಲಸ ಮಾಡುತ್ತಿರುತ್ತದೆ. ನಾವು ಹೆಚ್ಚು ಸ್ಟ್ರೈನ್ ಆದಾಗ ಬ್ರೈನ್ ಕೂಡ ಹೆಚ್ಚು ಸ್ಟ್ರೈನ್ ಆಗುತ್ತದೆ. ಆಗ ಬ್ರೈನ್ ಟೆಂಪರೇಚರ್ 0.5 ಟೆಂಪರೇಚರ್ ವರೆಗೂ ಬೆಳೆಯುತ್ತದೆ. ಈ ಆಕ್ಸಿಜನ್ ಒಂದೇ ಸಾರಿ ಹೆಚ್ಚಾಗಿ ತೆಗೆದುಕೊಳ್ಳುವುದರಿಂದ ನಮ್ಮ ಬ್ರೈನ್ ಕೂಲ್ ಆಗುತ್ತದೆ. ಇದರ ಟೆಂಪರೇಚರ್ ಕಡಿಮೆ ಆಗುವವರೆಗೂ ನಮಗೆ ಆಕಳಿಕೆ ಬರುತ್ತಲೇ ಇರುತ್ತವೆ. ಕೂಲ್ ಆದಾಗ ಬ್ರೈನ್ ರೆಸ್ಟ್ ತೆಗೆದುಕೊಳ್ಳುತ್ತದೆ. ಅದಕ್ಕೆ ನಾವು ಸುಸ್ತಾದಾಗ ಅಥವಾ ನಿದ್ರೆ ಬರುವ ಮುನ್ನ ಹೆಚ್ಚಾಗಿ ಆಕಳಿಸುತ್ತೇವೆ. ಈ ಫ್ಯಾಕ್ಟ್ ಕೇಳುತ್ತಿರುವ ಸಮಯದಲ್ಲಿ ಎಷ್ಟು ಮಂದಿಗೆ ಆಕಳಿಕೆ ಬಂತೆಂದು ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ಫ್ಯಾಕ್ಟ್ ನಂಬರ್ 6. ಪೋಸ್ಟ್ ಮಾರ್ಟಮ್ ಸಾಯಂಕಾಲ 5 ಗಂಟೆಯ ತರುವಾಯ ಏಕೆ ಮಾಡುವುದಿಲ್ಲ? ನೈಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡದೇ ಇರುವುದಕ್ಕೆ 2 ರೀಸನ್ಸ್ ಇವೆ. ಒಂದು, ರಿಲಿಜಿಯನ್ ಫೀಲಿಂಗ್. ಬಹಳ ಮತಗಳಲ್ಲಿ ರಾತ್ರಿಯ ವೇಳೆ ದಹನ ಸಂಸ್ಕಾರ ಮಾಡುವುದಿಲ್ಲ, ಹಾಗೆ ರಾತ್ರಿ ಹೊತ್ತು ಡೆಡ್ ಬಾಡಿಯನ್ನು ಮುಟ್ಟಬಾರದು ಎಂಬ ಫೀಲಿಂಗ್ ನಿಂದ ಪೋಸ್ಟ್ ಮಾರ್ಟಮ್ ರಾತ್ರಿ ಹೊತ್ತು ಮಾಡುವವರಲ್ಲ. ಆದರೆ ಅದೇ ಆನವಾಯಿತಿಯಾಗಿ ಈಗಲೂ ಸಹ ನಡೆಯುತ್ತಿದೆ. ಸೆಕೆಂಡ್, ಪ್ರಾಕ್ಟಿಕಲ್ ಪ್ರಾಬ್ಲಮ್. ನೈಟ್ ಟೈಮ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕೆಂದರೆ ಲೈಟ್ ಬೆಳಕಿನಿಂದ ಮಾಡಬೇಕು. ಆಗಿನ ಕಾಲದಲ್ಲಿ ಕೆಂಪು ಲೈಟ್ ಕೆಳಗೆ ಮಾಡುವುದರಿಂದ ಪೋಸ್ಟ್ ಮಾರ್ಟಮ್ ಮಾಡುವಾಗ ಎಷ್ಟೋ ಮಿಸ್ಟೇಕ್ ಆಗುತ್ತಿದ್ದವೆಂದು ನೈಟ್ ಟೈಮ್ಸ್ ಮಾಡುತ್ತಿರಲಿಲ್ಲ. ಈಗಿರುವ ಲೈಟಿಂಗ್ಗೆ, ಟೆಕ್ನಾಲಜಿಗೆ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುವುದು ತುಂಬ ಕಡಿಮೆ, ಬಟ್ ಹಳೆ ರೂಲ್ಸ್ಗಳನ್ನೇ ಹಾಗೆ ಕಂಟಿನ್ಯೂ ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋನಲ್ಲಿರುವ ನಾಲೆಜ್ ಇಷ್ಟವಾದರೆ ನನಗೆ ನೀವು ಮಾಡಬೇಕಾಗಿರುವುದು ಚಿಕ್ಕ ಸಪೋರ್ಟ್. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡುವುದು. ನೀವು ಮಾಡುವ ಈ ಚಿಕ್ಕ ಸಪೋರ್ಟ್ ನನ್ನನ್ನು ಇಂತಹ ವಿಡಿಯೋಗಳನ್ನು ಮಾಡಲು ಮೋಟಿವೇಟ್ ಮಾಡುತ್ತದೆ. ಈ ನಾಲೆಜ್ ಅನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿಯವರೆಗೂ ನಿಮ್ಮ ಫ್ರೆಂಡ್ಸ್ ಸುರೇಂದ್ರ ವ್ಲಾಗರ್ಸ್ ಸೈನಿಂಗ್ ಆಫ್.